ಮೇಕೆದಾಟು ಎನ್ನುವ ಒಂದು ವಿಶಿಷ್ಟ ತಾಣವನ್ನು ಆ ಭಗವಂತನು ಸೃಷ್ಟಿಸಿದ್ದರೆ ಅದನ್ನು ಸದುಪಯೋಗಪಡಿಸಿಕೊಂಡು ಅಲ್ಲಿಂದ ಹರಿದು ಹೋಗುವ ಅಪಾರ ಪ್ರಮಾಣದ ನೀರನ್ನು ಅಕ್ಕಪಕ್ಕದ ಜಿಲ್ಲೆಗಳ ರೈತರಿಗೆ ವ್ಯವಸಾಯಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕುಡಿಯುವ ನೀರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪೂರೈಕೆ ಮಾಡುವಲ್ಲಿ ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ವಿಫಲವಾಗಿದೆ. ಆ ಸ್ಥಳದಲ್ಲಿ ಉತ್ತಮ ಅಣೆಕಟ್ಟು ಕಟ್ಟಬೇಕು ಎಂಬ ರೈತರ ಒತ್ತಾಯಕ್ಕೆ ಡಿಸೆಂಬರ್ 2022ರವರೆಗೆ ಕಾಲಾವಕಾಶ ಕೇಳಿದ ಈಗಿನ ರಾಜ್ಯ ಸರ್ಕಾರವು ಅಣೆಕಟ್ಟನ್ನು ಕಟ್ಟಲು ಮಲತಾಯಿ ಧೋರಣೆಯನ್ನು ತೋರುತ್ತಿದೆ. ಅಣೆಕಟ್ಟು ಕಟ್ಟಬೇಕು ಎಂಬ ಪ್ರಬಲವಾದ ಧ್ವನಿಯನ್ನು ಎತ್ತಿದ ಪ್ರತಿಪಕ್ಷಗಳು ಅದನ್ನು ತಮ್ಮ ಪ್ರಚಾರಕ್ಕೆ ಬಳಸಿ ಈಗ ಸುಮ್ಮನಾಗಿವೆ. ಈ ಬೆಳವಣಿಗೆಗಳನ್ನು ಕಂಡ ರೈತ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು, ಜನಪರ ಹಿತಾಸಕ್ತಿ ಹೊಂದಿರುವ ಸಂಘಟನೆಗಳು ತಾವುಗಳೇ ನೇರವಾಗಿ ಮೇಕೆದಟ್ಟು ಅಣೆಕಟ್ಟನ್ನು ಕಟ್ಟುವ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಮೇಕೆದಾಟು ಹೋರಾಟಕ್ಕೆ ಪ್ರಮುಖವಾಗಿ ಕೈ ಜೋಡಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮಂಜೇಗೌಡರು ಕೂಡ, ರೈತ ಮುಖಂಡರು ಕೂಡ ಹೌದು, ಪ್ರಾಮಾಣಿಕ ಎರಡನೇದಾಗಿ ಹೇಳಬೇಕಾದ್ರೆ ಪ್ರಾಮಾಣಿಕವಾದ ಹೋರಾಟಗಾರರು ಹೌದು. ಸೊ ಬನ್ನಿ, ಮಂಜೇಗೌಡರು ಏನು ಹೇಳ್ತಾ ಇದ್ದಾರೆ ಸರ್, 8ನೇ ತಾರೀಕು ತಾವು ಈ ಹೋರಾಟನ ಇಟ್ಕೊಂಡಿದ್ದೀರಿ, ಇದರ ಉದ್ದೇಶ ಏನಾಗಿದೆ? ಈಗ ಈ ರಾಜ್ಯದ ಜನಕ್ಕೆ ಈಗ ಅಲೆ ಎಚ್ಚರಿಕೆಗೂ ಸತ್ಯ ಕೊಟ್ಟಿದ್ದು ಪ್ರಾರಂಭ ಉತ್ಸವನ ನಾವು ಸ್ಟಾರ್ಟಿಂಗು ಅಲ್ಲಿ ಕಟ್ಟಲೇಬೇಕು ಅಂತ ಹೇಳಿ ಅಲ್ಲಿಂದನೇ ಆ ಗಂಗೆನ ತಗೊಂಡು ರಾಜ್ಯದ ಉದ್ದಕ್ಕೂ ನಾವು ಮುಖ್ಯಮಂತ್ರಿಗೆ ತಗೊಂಡು ಕೊಟ್ಟಿದ್ದೀವಿ. ಅವರು ಆಶ್ವಾಸನೆ ಕೊಟ್ಟು ಮೇಕೆದಾಟು ಕಟ್ಟೆ ಕಟ್ತೀವಿ ಅಂತ ಹೇಳಿ ನಮಗೆ ಹೇಳ್ದಂಥವ್ರು. ವಿರೋಧ ಪಕ್ಷರು ಪಾದಯಾತ್ರೆ ಮಾಡಿ ಕಟ್ಟೆ ಕಟ್ತೀವಿ ಬಂದೇ ಬರ್ತೀವಿ ಅಂತ ಹೇಳ್ದಂಥವ್ರು. ನಾವು ಅವ್ರ ಬಗ್ಗೆ ಸರ್ಕಾರ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿದ್ವು. ಈಗೆಲ್ಲ ಸರ್ಕಾರ ಬಿದ್ದೋಗ್ತಿದೆ, ಇನ್ನು 2 ತಿಂಗಳು ಎಲೆಕ್ಷನ್ ಬರ್ತಿದೆ, ಅಷ್ಟರೊಳಗೆ ರೈತರಿಗೆ ಮಾತು ಕೊಟ್ಟಂಥ ಸರ್ಕಾರಗಳು ವಿರೋಧ ಪಕ್ಷರು ಸುಮ್ಮನೆ ಕುಂತಿರೋದು ನಮಗೆಲ್ಲ ಒಂಥರ ಅನುಮಾನ ಆಗಿದೆ. ಅದಕ್ಕೆ ಯಾಕಪ್ಪ ನಮ್ಮ ಕುಡಿಯೋ ನೀರಿಗೆ ನಮ್ಮ ಡ್ಯಾಮ್ಗೆ ಮೋಸ ಮಾಡ್ತಾವ್ರೆ, ನಾವು ಕಟ್ಟನ್ರಪ್ಪ ರೈತರು ತಯಾರಾಗೋಣ ಅಂತ ಹೇಳಿ ಇದೇ ತಿಂಗಳು 31ಕ್ಕೆ ನಾವೆಲ್ಲ ಮೇಕೆದಾಟಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಎಲ್ಲ ನಾವೇ ನಮ್ಮಲ್ಲೇ ಕೆಲಸ ಮಾಡೋರು ಇದೀವಿ ರೈತರು. ನಾವು ಯಾರು ತಂದು ಭಿಕ್ಷೆ ಬಿಡಬೇಕಾಗಿಲ್ಲ, ನಾವು ಡ್ಯಾಮ್ ಕಟ್ಟಬೇಕು, ನಮ್ಮ ನೀರು ಉಳಿಸ್ಕೊಳ್ಳೋಕ್ಕೆ ನಮಗೂ ಗೊತ್ತಿದೆ. ಅದಕ್ಕೆ ನಾವು 31ಕ್ಕೆ ಇಡೀ ರಾಜ್ಯದ ಇಡೀ ಭಾಗದ ಏನು ಅದರಲ್ಲೂ ಅತಿ ಹೆಚ್ಚಾಗಿ ಬೆಂಗಳೂರು ಜನ ಅತಿ ಹೆಚ್ಚಾಗಿ ಅಂತಂದರೆ ಕುಡಿಯೋ ನೀರು ಬೆಂಗಳೂರು, ನೀರಿಲ್ಲ ಅಂದರೆ ಬೆಂಗಳೂರು ಜನ ಮುಚ್ಕೊಂಡು ಹೋಗ್ಬೇಕು. ಇಡೀ ಎಲ್ಲರಿಗೂ ಕರೆ ಕೊಟ್ಟು ವಿರೋಧ ಪಕ್ಷದ ಇರ್ಬೋದು ಆಡಳಿತ ಪಕ್ಷ ಹಿಡ್ಕೊಂಡು 31ಕ್ಕೆ ನಮ್ಮ ಜೊತೆ ಗೌರವದಿಂದ ಬನ್ನಿ, ತಾವೆಲ್ಲರೂ ಹೋಗಿ ಡ್ಯಾಮ್ನ ಕಟ್ಟೋಣ ಅಂತ ಹೇಳ್ತಾ ಇದ್ದೀವಿ. 31ಕ್ಕೆ ನಾವಲ್ಲಿ ಹೋಗ್ತಾ ಇದ್ದೀವಿ ಸರ್. ಮುಖ್ಯಮಂತ್ರಿಗಳು ಆಶ್ವಾಸನೆ ಈ ಹಿಂದೆ ಕೊಟ್ಟಿದ್ರು ಅಂತ ನಾವು ಕೇಳ್ಪಟ್ವಿ. ಸೊ ಈಗೇನು ಹೇಳ್ತಾ ಇದ್ದಾರೆ ಸರ್ ಮುಖ್ಯಮಂತ್ರಿಗಳು? ಈಗ ಮುಖ್ಯಮಂತ್ರಿಗಳು ನಮಗೂ ಸತ ಆಶ್ವಾಸನೆ ಕೊಟ್ಟು ನಾವು ಡ್ಯಾಮ್ ಕಟ್ಟೋದ್ರಲ್ಲಿ ಹಿಂದೆ ಸರಿಯಲ್ಲ, ಡ್ಯಾಮ್ ಕಟ್ಟೇ ಕಟ್ತೀವಿ, ನಾವು ಡ್ಯಾಮ್ ಕಟ್ಟಕ್ಕೆ ತಯಾರಾಗಿದ್ವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಅದನ್ನ ಇಲ್ಲಿವರೆಗೂ ಕಾದು ನಮ್ಮನ್ನು ಕರಿತಾರೋ ಮಾತಾಡಿಸ್ರೋ ಡ್ಯಾಮ್ ಕಟ್ತಾರೋ, ಡ್ಯಾಮ್ ಕಟ್ಟಕ್ಕೆ ನಾವು ಸತ ಅವ್ರಿಗೆ ಹೆಗಲಿಗೆ ಎಲ್ಲಿ ಕೊಡೋಣ ಅಂತ ಕಾಯ್ತಾ ಇದ್ದೋ. ಬರೀ ಇದನ್ನು ಬಿಟ್ಟು ಈಗ ಬರೀ ರಾಜಕಾರಣ ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದಾರೆ, ಈ 50% 30% ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದಾರೆ. ಇದು ಎಲ್ಲ ನಮಗೆ ಇವತ್ತು ಒಂದು ಅನುಮಾನ ಬಂದಿದೆ. ಅದಕ್ಕೋಸ್ಕರ ಎಲ್ಲಪ್ಪ ನಮ್ಮ ಡ್ಯಾಮ್ ಬಗ್ಗೆ ನಮ್ಮ ಕುಡಿಯೋ ನೀರು ಬಗ್ಗೆ ಮೋಸ ಮಾಡ್ತಾರಪ್ಪ, ಇದು ಜನಕ್ಕೆ ಗೊತ್ತಾಗಲಿ ಅಂತ ಹೇಳಿ ನಾವೇ ಅಲ್ಲಿಗೆ ಹೋಗ್ತಾ ಇದ್ವಿ. ವಿರೋಧ ಪಕ್ಷ ಕೂಡ ಒಂದು ದೊಡ್ಡ ಮಟ್ಟದಲ್ಲೇ ರಾಜ್ಯದಲ್ಲಿ ಸುದ್ದಿ ಆಗೋ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡ್ತು, ಬರೀ ಪ್ರಚಾರಕ್ಕೋಸ್ಕರ ಮಾಡ್ತಾ ಅಥವಾ ಅಣೆಕಟ್ಟುಗೋಸ್ಕರ ಮಾಡ್ತಾ ಸರ್? ನೋಡಿ, ವಿರೋಧ ಪಕ್ಷರು ಕಟ್ಟಬೇಕು ಅಂತ ಗೌರವ ಇತ್ತು ಅಂತಂದರೆ ಪ್ರಚಾರ ಮುಖ್ಯ ಅಲ್ಲ, ಗುದ್ದೆ ಯಾರು ತಗೊಂಡು ಎಲ್ಲ ತಗೊಂಡು ಡ್ಯಾಮಲ್ಲಿ ಕಟ್ಟಬೇಕಾಯ್ತು. ಇವೆಲ್ಲ ಪ್ರಚಾರ ಮಾಡಿದಟ್ಟೆ ಎಲೆಕ್ಷನ್ ಬಂತು ಅಂತ ಪ್ರಚಾರ ಮಾಡೋದು ದೊಡ್ಡದಲ್ಲ. ಈಗಲೇ ಅವ್ರಿಗೆ ಗೌರವದಿಂದ ಕರೆದು ಏನು ಪ್ರಚಾರ ಮಾಡಿದ್ರಿ, ಆ ಪ್ರಚಾರಕ್ಕೆ ಗೌರವ ಇದೆ ಒಪ್ಕೊಂಡು ಅದೇ ಥರ ಇವಾಗ ವಿರೋಧ ಪಕ್ಷರೇ ಕರೀತಾ ಇದ್ದೀವಿ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಯಾರೇ ಇರ್ಬೋದು, 31ಕ್ಕೆ ಬರ್ರಿ ನಮ್ಮ ಜೊತೆ ಡ್ಯಾಮ್ ಕಟ್ಟೋಣ ಅಂತ ಕರೀತಾ ಇದ್ವಿ. ಎಷ್ಟು ಜಿಲ್ಲೆಗಳಿಗೆ ಈ ಡ್ಯಾಮ್ನಿಂದ ಅನುಕೂಲ ಆಗ್ಬೋದು? ಈಗ 7 ಜಿಲ್ಲೆಗೆ 6 ಜಿಲ್ಲೆಗೆ ಅನುಕೂಲ ಆಗುತ್ತೆ. ನಿಮ್ಮ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗೂ ಅನುಕೂಲ ಆಗುತ್ತೆ. ಈ ಜಿಲ್ಲೆಗೆ ಅನುಕೂಲ ಆಗೋದ್ರಿಂದ ಇಡೀ ರಾಜ್ಯ ಜನ ಬರ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಇವತ್ತೇ ಬೆಂಕಿ ಬಿದ್ದರೆ ನಾಳೆ ನಮ್ಮೂರಿಗೆ ಬೀಳಲ್ಲ ಅಂಥೇಳಿ ಡ್ಯಾಮ್ ಆದ್ರೂ ಒಳ್ಳೆದಲ್ಲಪ್ಪ, ಬೆಂಗಳೂರು ಜನ ಇಡೀ ರಾಜ್ಯದ ಜನ ವಾಸ ಮಾಡ್ತಿದ್ದಾರೆ. ಅದರಿಂದ ರಾಜ್ಯದ ಜನ ಒಂದೊಂದು ಕಲ್ಲು ತಗೊಂಡು ನಾವು ಒಂದೊಂದು ಕಲ್ಲು ಹಾಕ್ತೀವಿ ಅಂತ 31ಕ್ಕೆ ಬರ್ತಿದ್ದಾರೆ. ಅದಕ್ಕೆ ಹೆಚ್ಚಾಗಿ ಬೆಂಗಳೂರು ಜನನೂ ಅವತ್ತು ತಾವೆಲ್ಲ ಅಲ್ಲಿಗೆ ಹೊರಟು
ಇದು ಬೆಂಗಳೂರು ಜಿಲ್ಲೆಗೆ ಕುಡಿಯೋ ನೀರು ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ದೀನಿ, ಮತ್ತೆ ಮಿಕ್ಕದ ಜಿಲ್ಲೆಗೆ ಯಾವ ರೀತಿ ಇದು ಈ ಯೋಜನೆಯಿಂದ ಅನುಕೂಲ ಆಗ್ಬೋದು ಸರ್? ಇದು ಏನು ಎಲ್ಲ ಕೆರೆಕಟ್ಟೆಗಳಿದ್ದಾವೆ ಇಲ್ಲಿ 7 ಜಿಲ್ಲೆಲೂ ಕೆರೆಕಟ್ಟೆಗಳು, ನಮಗೆ ಕೆರೆಕಟ್ಟೆಗಳಿಗೆ ನೀರು ತುಂಬ, ಕೆರೆಕಟ್ಟೆಗಳಲ್ಲಿ ಕುಡಿಯೋಕೆ ಹೊಂದಿಕೆ ಇಲ್ಲ, ಜನ ಜಾನುವಾರುಗಳಿಗೆ ನೀರಾಗುತ್ತೆ, ಭೂಮಿ ಅಂತರ್ಜಲ ಹಾಳಾಗಲ್ಲ, ಆಮೇಲೆ ಆ ನೀರನ್ನ ಫಿಲ್ಟರ್ ಮಾಡಿ ನಾವೇ ಕುಡಿತೀವಿ. ಅರ್ಥ ಆಯ್ತಲ್ಲ, ನಾವೇನು ಗದ್ದೆ ಕೆಲಸ ಮಾಡೋಕ್ಕೆ ಉಪಯೋಗಿಸಿಲ್ಲ ಕುಡಿಯೋ ನೀರು. ಬೆಂಗಳೂರು ಜನ ಕುಡಿತಾರೆ, ರಾಜ್ಯದ ಹಳ್ಳಿಲಿ ಏನು ಜಿಲ್ಲೆ ಇದಲ್ಲ, ಈಗೆಲ್ಲ ಏನು ಅಲ್ಲೇ ಹಳ್ಳಿಲೇನು ಡ್ಯಾಮ್ ಕಟ್ಟಂಗಿಲ್ಲ, ಈಗೆಲ್ಲ ದೊಡ್ಡ ದೊಡ್ಡ ಕಟ್ಟೆಗಳಿವೆ, ಕೆರೆಗಳಿದ್ದಾವೆ, ಅದಕ್ಕೆ ಲಿಫ್ಟ್ ಮಾಡಿ ನೀರು ತುಂಬಿಟ್ರೆ ಸರ್, ವರ್ಷದಲ್ಲಿ 2 ಸತಿ ತುಂಬಿರಿ ಸರ್ ಇಲ್ಲಿಗೆ ಕಟ್ಟೆಗಳಿಗೆ. ಇನ್ನು ಬೆಂಗಳೂರಿಗೆ 24 ಗಂಟೆ ನೀರು ಕುಡಿತೀರಿ ಇಲ್ಲೇ, ಇನ್ನೇನಾಗಬೇಕು? ಅದರಿಂದ ಅನುಕೂಲ ಆಗಿರಂತ ಬರ್ಲಿಬೇಕು. ಈ ಹೋರಾಟದ ನಾಯಕತ್ವನ ವಹಿಸಿಕೊಂಡಿರ್ತ ಸಂಪತ್ ಗೌಡರು 2014 ಹೋರಾಟ 13 ರಿಂದ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಸಂಪತ್ ಗೌಡ್ರೆ, ಇದರಲ್ಲಿ ಎಷ್ಟು TMC ನೀರನ್ನ ಶೇಖರಣೆ ಮಾಡ್ಬೋದು ಅಂತ ಒಂದ್ಸಲ ಹೇಳಿದ್ರಿ, ಎಷ್ಟು TMC ನೀರು ಶೇಖರಣೆ ಆಗುತ್ತೆ ಈ ಡ್ಯಾಮ್ ಕಟ್ಟಿದ್ರೆ? ಈಗ ಏನು KRS ಅಲ್ಲಿ ನೀರಿದೆ 124 ಅಡಿ, ಅದನ್ನ 2.5 ಪಟ್ಟಷ್ಟು ನೀರು ಶೇಖರಣೆ ಆಗ್ತದೆ. 2.5 ನೀರು ಶೇಖರಣೆ ಆದ್ರೆ ಕನಿಷ್ಠ ಇಲ್ಲ 300 ಅಡಿ ನೀರು ಶೇಖರಣೆ ಆಗ್ತದೆ. 300 ಅಡಿ ನೀರು ಶೇಖರಣೆ ಆದಾಗ KRS-ಗಿನ್ನ 2.5 ಪಟ್ಟು TMC ನೀರಲ್ಲಿ ಸೇರ್ತದೆ. ಸೇರಿದಾಗ ತಮಿಳ್ನಾಡಿಗೆ ನಾವೇನು ನೀರಿಲ್ಲ ಅಂದಾಗ KRS ನೀರೇ ಬಿಡ್ತಾ ಇದ್ದೋ. ಈ KRS ನೀರು ಬಿಟ್ಟಿದ್ದಾಗ ಆ ಕಡೆ ಮಂಡ್ಯ ಜಿಲ್ಲೆ ಆ ಭಾಗಕ್ಕೆ ಎಲ್ಲ ಮೈಸೂರು ಜಿಲ್ಲೆಗೆ ಎಲ್ಲ ನೀರು ಇರಲಿಲ್ಲ. ಈಗ ನಾವೇನು 2.5 ಪಟ್ಟು ನೀರು ಶೇಖರಣೆ ಆದಾಗ ತಮಿಳ್ನಾಡಿಗೆ ಎಷ್ಟು ಅನುಕೂಲ ಆಗ್ತದೆ, ಎಷ್ಟು TMC ಅವ್ರು ನೀರು ಬಿಡ್ಬೋದು ಅನ್ನೋದು ತಮಿಳ್ನಾಡವ್ರು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ನೀರನ್ನು ನಮಗೆ ಕೊಡೋಕ್ಕೆ ನಾವೇ ತಗೊಳ್ಳೋಕ್ಕೆ ಅವ್ರು ಹಿಂದೆ ಮುಂದೆ ಮೀನಾಮೆ ಸೇರಿಕೊಂಡು 5 ಜನ ಮುಖ್ಯಮಂತ್ರಿಗಳು ಇದಕ್ಕೆ ಬದಲಾವಣೆ ಮಾಡಿಕೊಟ್ಟು ನಾನು ಮಾಡ್ತೀನಿ ಅಂತ ತಿಳ್ಕೊಂಡ್ಬರ್ತಾವ್ರೆ. ಹಾಗೆ ಇವತ್ತು ಕೂಡ ನಾವೇನು ಪಾದಯಾತ್ರೆ ಮಾಡಿಕೊಂಡು ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡಿದ್ವೋ, ನಾನು 2022 ಯಾವುದೇ ಕಾರಣದಲ್ಲಿ ನಿಲ್ಲಿಸೋದಿಲ್ಲ, ಪ್ರಧಾನಮಂತ್ರಿಯವ್ರನ್ನ ಕರ್ಕೊಂಡು ಬಂದು ನಾನೇ ಶಂಕುಸ್ಥಾಪನೆ ಮಾಡೇ ಮಾಡ್ತೇನೆ. ಮತ್ತು ನಾನು ನೀರಾವರಿ ಸಚಿವ ಆಗಿದ್ದವೂ ಕೂಡ ಈ ಶಬ್ದನ್ನು ಎತ್ತಿದ್ದೆ ನಾನು ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಭರವಸೆಯನ್ನು ಕೊಟ್ಟರು. ಅದರಿಂದ ನಾವು 2022 ಮುಗೀತು, ಈಗಾಗಲೇ ರಾಜಕಾರಣ ಭಾರ ವಿಂಗಡಣೆ ಆಗಿ ನಡೀತಾ ಇದೆ. ಈಗ ಕಾಂಗ್ರೆಸ್ ಒಂದು ಕಡೆ, JDS ಒಂದು ಕಡೆ, BJP ಒಂದು ಕಡೆ ನಡೀತಾ ಇದ್ದಾಗ ಯಾರು ಯಾವಾಗ ಗೆಲ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಕೇಂದ್ರದ ಅನುಮತಿ ಬೇಕು ಅಂತ ಏನು DK ಶಿವಕುಮಾರ್ ಹಿಂದ್ಗಡೆ ಹೇಳಿದ್ರು, ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಒಂದೇ ಇರೋದ್ರಿಂದ ನಾವು ಮೋದಿಯವ್ರನ್ನ ಕರ್ಕೊಂಡ್ಬಂದು ನಾನೇ ಶಂಕುಸ್ಥಾಪನೆ ಮಾಡೇ ಮಾಡ್ತೇನೆ 22 ಅಂತ ಭರವಸೆ ಕೊಟ್ಟರು. ಆ 22 ಆದಮೇಲೆ ನಮಗೆ ನಿದ್ರೆ ಬರಲಿಲ್ಲ. ರೈತರಿಗೆ, ಕರ್ನಾಟಕದ ರೈತರಿಗೆ ಕುಡಿಯೋ ನೀರಿಗೆ ಈಗಾಗಲೇ ಎಷ್ಟು ಅಭಾವ ಆಗಿದೆ. ಈ ಸಾರಿ ಏನೋ ಮಳೆ ಓದೋದಕ್ಕೆ ಅಲ್ಲಿ ಸ್ವಲ್ಪ ಎಲ್ಲ ಕೆರೆಕುಂಡೆಗಳು ತುಂಬಿದ್ದಾವೆ. ಆದರೆ ಏನಾರು ಇದಕ್ಕೆ 7 ವರ್ಷದಲ್ಲಿ ಇತ್ತಲ್ಲ ಕುಡಿಯೋ ನೀರಿಗೆ, ಇಲ್ಲ ಏನಾದ್ರು ಮುಖ್ಯಮಂತ್ರಿ ಈ ಯೋಜನೆನ ಈ ಎಲೆಕ್ಷನ್ ಒಳಗಡೆ ಮಾಡಲಿಲ್ಲ ಅಂದರೆ ಇಡೀ ಕರ್ನಾಟಕದ ರೈತರು ಯಾವುದೇ ಕಾರಣದವರು ಕುಡಿಯೋ ನೀರು ಯೋಜನೆಗೆ ಮಾಡಿದಂಥ ಪಕ್ಷದಲ್ಲಿ ನಿಮ್ಮ ಮತವನ್ನು ಚಲಾಯಿಸಬೇಡಿ ಅಂತ ಕೂಡ ನಾವು ಒತ್ತಡವನ್ನು ಕೂಡ ಕೊಡ್ತಾ ಇದ್ದೀವಿ. ಯಾಕೆಂದರೆ ಈಗ ಆ ಮಟ್ಟಕ್ಕೆ ಜನ ಮುಂದಕ್ಕೆ ಫ್ಯೂಚರ್ ಮಕ್ಕಳಿಗೆ ಮರಿಗೆ ಪ್ರಾಣಿ ಪಕ್ಷಿಗಳಿಗೆ ಈಗಾಗಲೇ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಈಗಾಗಲೇ ಇನ್ನೊಂದು 3 ತಿಂಗಳು 6 ತಿಂಗಳು ಮಳೆ ಇಲ್ಲದೆ ಹೋಗಲಿ, ಎಷ್ಟು ನೋವಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ಏನು ಮುಖ್ಯಮಂತ್ರಿಯವರು ಬಂದು ಭರವಸೆ ಕೊಟ್ಟಂಥ ಮೋದಿಯವ್ರನ್ನ ಕರೆಸಿ ಆದಷ್ಟು ಬೇಗ ಮಾಡಬೇಕು. ಮಾಡಲಿಲ್ಲ ಅಂದರೆ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ನಾವು ಇನ್ನೂ ಹೆಚ್ಚಿನ ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ಅದಕ್ಕೆ ಹೋಗಿ 31ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಮಾಡಿ ಆ ಸ್ಥಳದಲ್ಲಿ ಇದ್ದು 1ನೇ ತಾರೀಕು ಬುಧವಾರ ಆದರೂ ಭಾಳ ಒಳ್ಳೆಯ ಪವಿತ್ರವಾದ ದಿನ ಅಂತ ನಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ದಿನ ನಾವು ಬುದ್ಧಿ ಪೂಜೆಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಆದಷ್ಟು ಬೇಗ ಮಾಡಿ ಅಂತೇಳಿ ನಾವು ಒತ್ತಡವನ್ನು ತರ್ತಾ ಇದ್ದೀವಿ. ನಾವು ಈ ಹೋರಾಟಕ್ಕೆ ಕೈ ಜೋಡಿಸೋಕ್ಕೋಸ್ಕರವಾಗಿ KRS ಪಕ್ಷದಿಂದ, KRS ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾದೇಶಿಕ ಮತ್ತು ಪ್ರಾಮಾಣಿಕ ಅಂತ ಒಂದು ಹೆಸರು ಮಾಡ್ತಾ ಇರೋದು ಸಂಘಟನೆ. ಸೊ ಈ ಸಂಘಟನೆಯಿಂದ ಪ್ರಶಾಂತ್ ಅವರು ಕನಕಪುರದಿಂದ ಬಂದಿದ್ದಾರೆ. ಪ್ರಶಾಂತ್ ಅವರೇ, ತಾವು ಈ ಮೇಕೆದಾಟು ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದೀರಾ? ಹೌದು, ನಾವು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ. ಯಾಕಂದರೆ ಕಾವೇರಿ ಮಾತೆಯನ್ನು ಕುಡಿದು ಬೆಳೆದಂಥವರು, ನಮ್ಮ ಕರ್ತವ್ಯ, ನಾವು ಮುಂದಿನ ನಮ್ಮ ಮಕ್ಕಳ ಪೀಳಿಗೆಗೋಸ್ಕರ ನಾವು ಇವತ್ತೊಂದು ದಿನ ಈ ನಮ್ಮ ರಾಜ್ಯ ನಾಯಕರು ಏನು ಒಂದು ಹೋರಾಟವನ್ನು ಘೋಷಣೆ ಮಾಡಿದ್ದಾರೆ ಅದನ್ನು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಹೋರಾಟವನ್ನು ನಾವು ಬೆಂಬಲಿಸಿ ಭಾಗವಹಿಸ್ತಾ ಇದ್ದೀವಿ. ಸೊ ತಾವು ಎಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸಂಘಟನೆ ಮಾಡಿದ್ದೀರಿ? ಕನಕಪುರದಲ್ಲಿ ಎಷ್ಟು ಸಂಖ್ಯೆ ಇದೆ, ಮತ್ತು ಆರುಳ್ಳಿ ಸುತ್ತಮುತ್ತ ತಮ್ಮ ಒಂದು ಸಂಘಟನೆ ಕೂಡ ಇದೆ, ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ತಮ್ಮ ಇದು ಸದಸ್ಯರು ಇರ್ಬೋದು? ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾವು 3000 ಮೇಲ್ಪಟ್ಟು ನಾವು
ಒಂದು 100 ರೂಪಾಯಿ ಕೊಟ್ಟು ಸದಸ್ಯತ್ವವನ್ನು ತೆಗೆದುಕೊಂಡಿರುವಂಥವ್ರು, ಮತ್ತಷ್ಟು ಜನ ನಮ್ಮನ್ನು ಪ್ರತಿ ಹಂತದಲ್ಲೂ ನಮ್ಮನ್ನು ಬೆಂಬಲಿಸುವಂಥ ಬಂದವರು ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವರನ್ನು ಕೂಡ KRS ಅವರು ಅಂತ ತಿಳ್ಕೊಂಡು ನಾನು ಈ ರಾಮನಗರ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ನಾವು KRS ಕಾರ್ಯಕರ್ತರಿದ್ದೀವಿ. ಅವರೆಲ್ಲರೂ ಕೂಡ ಇವತ್ತು ರವಿಕೃಷ್ಣ ರೆಡ್ಡಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಲಿಂಗೇಗೌಡರು ಉಪಾಧ್ಯಕ್ಷರು ಅವರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರಿಂದ ಇಲ್ಲಿ 6 ಜಿಲ್ಲೆಯಲ್ಲಿ ಏನು ಹೋರಾಟ ಇದೆ, 6 ಜಿಲ್ಲೆಯಿಂದನೂ ಕೂಡ ನಮ್ಮ ಸೈನಿಕರು ಈ ಒಂದು ಹೋರಾಟದಲ್ಲಿ ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ತೀವಿ. ನಾವು ಅವನಪ್ಪರೆ, ತಾವು ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಘೋಷಣೆ ಮಾಡ್ತಾ ಇದ್ದೀರಿ ಮತ್ತು ತಮ್ಮ ಅಭಿಪ್ರಾಯ ಏನು ಈ ಹೋರಾಟದ ಬಗ್ಗೆ? ನಾವು ಪ್ರತಿಯೊಬ್ಬರು ರೈತರುಗಳೆಲ್ಲರೂ ಸೇರಿ ಮಾಡಬೇಕು ಅಂತಲೇ ಇದ್ದೀವಿ. ಈಗ ನಮ್ಮ ರಾಜಕಾರಣಿಗಳು ನಾನು CM ಆಗಬೇಕು, ನಾನು CM ಆಗಬೇಕು, ನನ್ನ ಮಕ್ಕಳು CM ಆಗಬೇಕು ಅನ್ನೋದ್ರಲ್ಲಿ ಅವರೇ, ನಾನು ಎಲ್ಲ CM ಆಗಿದ್ದವ್ರೇನೆ 15 ವರ್ಷದಿಂದ ಯಾಕೆ ಮಾಡೋಕ್ಕಾಗಲ್ಲ, ಇದು ಮೇಕೆದಾಟು ಕಟ್ಟೋಕ್ಕಾಗಲ್ಲ ಇವ್ರ ಕೈಲಿ ಹೇಳಿ ಯೋಚನೆ ಮಾಡಿ. ಈಗ ಎಲೆಕ್ಷನ್ ಬಂದಾಗ ನಾನು ಸಾಲ ಮನ್ನಾ ಮಾಡ್ತೀನಿ ಅಂತಾರೆ, ರೈತರಿಗೆಲ್ಲ ಇದು ಕೊಟ್ಬಿಡ್ತೀನಿ ಅಂತಾರೆ. ಈಗ ನೀರಾವರಿ ಮಾಡಿದರೆ ಇವ್ರು ದುಡ್ಡು ಕೊಡಬೇಕಾಗಿತ್ತ? ಪ್ರತಿಯೊಬ್ಬರಿಗೂ ದುಡ್ಡು ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಇವ್ರು ಕತ್ತೆ ನಿಲ್ಲಿಸಿದ್ರು ಓಟ್ ಹಾಕೋರು ಜನ. ನಾನು CM ಆಗಬೇಕು, ನಾನು ಸಿದ್ದರಾಮಯ್ಯ 5 ವರ್ಷ ರಾಜಕೀಯ ಮಾಡಿದ್ರು, ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ಹೋಗಿ ಅವ್ರದ್ದು ಇವ್ರು ಎತ್ ಕಟ್ತಾರೆ, ಇವ್ರದ್ದು ಅವ್ರದ್ದು ಎತ್ ಕಟ್ತಾರೆ. ನಮ್ಮ ಕುಮಾರಣ್ಣನೂ ಇದೇ ಮಾಡ್ತಾರೆ, ನಮ್ಮ ಇವರು ನಾವು ಮಾಡ್ತೀವಿ ಅಂತ ಪಾದಯಾತ್ರೆ ಮಾಡಿದ್ರು, ಅದು ಸದ್ಯ ಬಿಟ್ಬಿಟ್ರು. ಈಗೆಲ್ಲ ಅವ್ರನ್ನ MLA ಮಾಡಬೇಕು, ಇವ್ರನ್ನ MLA ಮಾಡಬೇಕು ಅಂತ ಒದ್ದಾಡ್ಕೊಂಡು ಎಲ್ಲ ಒದ್ದಾಡ್ತಾ ಇರೋರು, ಇದು ಯಾಕೆ ಮಾಡೋಕ್ಕಾಯ್ತಿರಲ್ಲ? ಇವರು 20 ವರ್ಷದಿಂದ ಅವ್ರಿಗೆ ಅಧಿಕಾರ ಇದೆ. ನಮ್ಮದು ಶ್ರೀಮಂತ ದೇವೇಗೌಡರು ಲೋಕೋಪಯೋಗಿ ಇಲಾಖೆಯಿಂದನೂ ಅದನ್ನು ಖ್ಯಾತೆ ತೆಗ್ದು ಮಾಡ್ತಾವ್ರೆ, ಅವಾಗಿಂದ ಯಾಕೆ ಮಾಡೋಕ್ಕಾಯ್ತಾ ಇರಲ್ಲ? ಇವರು ಎಲ್ಲ ಸೇರಿ ಇವ್ರ ಮಾತು ಮೋದಿಯವ್ರು ಕೇಳಲ್ವಾ? ಮಾಡಬೇಕು. ಇಲ್ದಿರೋದೆಲ್ಲನೂ ಅವ್ರಿಗೆ ನಂಬಿಸಿ ಇವ್ರು ನಂಬಿಸಿ ಇವ್ರು ನಂಬಿಸಿ ಅಂತ ಕೇಳಿ ಕೇಳಿ ಸಾಯೋದ ಬದಲು ಈಗ ಕೊರೋನಾ ಬಂದಾಗೆ ಜನ ಸಾಯಲಿ ಅಂದ್ಬಿಟ್ಟು ಮಾಡಲಿಲ್ಲ. ಈಗ ಎಲೆಕ್ಷನ್ಗೆ ಒದ್ದಾಡ್ತಾವ್ರು ನೋಡಿ, ನಮ್ಮ ಮಕ್ಕಳಿಗೂ ಬೇಕು, ಮಕ್ಕಳು ಮರಿ ಮಕ್ಕಳಿಗೂ ಬೇಕು ಅಂತ ಎಲ್ಲ ಇವರು ಒದ್ದಾಡ್ತಾರೆ, ಅವರು ಒದ್ದಾಡ್ತಾರೆ. ಇದನ್ನು ಯಾಕೆ ಮಾಡೋಕ್ಕಾಯ್ತಾ ಇರಲಿಲ್ಲ? ಈಗ ನಿಂತ್ಕೊಂಡು ನಮ್ಮ ಜೊತೆ ಕೈ ಜೋಡಿಸಿ ಮಾಡಿ, ಈಗ ನಿಮಗೆ ಅಧಿಕಾರ ಬೇಕು, ಬನ್ನಿ ನೀವು ಬನ್ನಿ, 1ನೇ ತಾರೀಕು ಬನ್ನಿ, ನೀವು ಶ್ರಮ ಪಡಿ. ನೀವು ಯಾಕೆ ಮಾಡೋಕ್ಕಾಯ್ತಾ ಇಲ್ಲ? ನೀವು ವೋಟ್ ಮಾತ್ರ ಬೇಕು, ಎಲ್ಲ ಬೇಕು. ಈಗ ಬನ್ನಿ ನಿಂತ್ಕೊಳ್ಳಿ ನಮ್ಮ ಜೊತೆ, ರೈತರಿಗೆ ಎತ್ತಿ ಕಟ್ತೀವಿ ಅಂದರು, ಸಂಪಾದನೆ ಮಾಡಿ ಉಳಿಸ್ತೀವಿ ಅಂದರು, ಈಗ ಮಾಡಿ ಎಲ್ಲರೂ ಬನ್ನಿ. ನೀವು ಮಾಡೋಕ್ಕಾಗಲ್ವಾ? ಮಾಡ್ಬೇಕು ನೀವು. ನಾವು 1000 ಜನ ರೈತರು ಸೇರುವಾಗ ನೀವು ಸಪೋರ್ಟ್ ಕೊಟ್ಟಾಗ ಇತ್ತು ಖುಷಿ ಆಯ್ತದೆ ರೈತರಿಗೆ. ಮಾಡಿ ನೀವು ಅಂತವೆಲ್ಲ ಕೆಲಸ ಮಾಡಿ ಎಲ್ಲ. 2021-2023 ಇಡೀ ಕರ್ನಾಟಕದ ಜನತೆ ನಮ್ಮ ಜೊತೆ ಬನ್ನಿ, ಇಡೀ ರಾಮನಗರ ಜಿಲ್ಲೆ ನಮ್ಮ ಜೊತೆ ಬನ್ನಿ. ಪ್ರಮುಖವಾಗಿ ಬೆಂಗಳೂರು ನಗರಕ್ಕೆ ನೀರು ಪೂರೈಕೆ ಮಾಡುವ ಒಂದು ಯೋಜನೆ ಮೇಕೆದಾಟು ಯೋಜನೆ. ತಮಗೆ ಭವಿಷ್ಯದಲ್ಲಿ ನನ್ನ ಪ್ರಕಾರ ಇನ್ನು ನಿಮಗೆ ಕಾವೇರಿ ಅಂದರೆ ನಮ್ಮ TK ಹಳ್ಳಿಯಿಂದ ಹೋಗಿರತಕ್ಕಂಥ ಶಿಂಷಾ ಕಡೆಯಿಂದ ಹೋಗಿರ್ತಕ್ಕಂಥ ನೀರೇನಿದೆ ಅದು ಭವಿಷ್ಯದಲ್ಲಿ ನಿಮ್ಗೆ ಸಿಗೋದಿಲ್ಲ. ಯಾಕಂದರೆ 5ನೇ ಹಂತ ಈಗ ಮುಕ್ತಾಯಗೊಂಡಿದೆ. ಮತ್ತೆ ಹೆಚ್ಚುವರಿ ನೀರು, ಮಳೆ ನೀರು ಏನು ಬರುತ್ತೆ, ಆ ಮಳೆ ನೀರನ್ನು ನೀವು ಬೆಂಗಳೂರಲ್ಲಿ ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಸ್ಟಾಕ್ ಮಾಡಬೇಕು ಅಂದರೆ ಕೇವಲ ಮೇಕೆದಾಟು ಯೋಜನೆಯಿಂದ ಮಾತ್ರ ಸ್ಟಾಕ್ ಮಾಡ್ಕೊಬೋದು. ಆ ನೀರನ್ನು ಭವಿಷ್ಯದಲ್ಲಿ ತಾವು ಬೆಂಗಳೂರಿಗೆ ಬಳಸಬೇಕಾದ್ರೆ ಇಡೀ ಬೆಂಗಳೂರಿನ ಜನತೆ ನಮ್ಮ ಜೊತೆ ಬನ್ನಿ. ಕೇವಲ ಯಾರು ರೈತರಿಗೋಸ್ಕರ ಮಾಡ್ತಕ್ಕಂಥ ಯೋಜನೆ ಅಲ್ಲ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಬೆಂಗಳೂರಿಗರೇ ಮಾಡಬೇಕಾದಂಥ ಈ ಪ್ರಮುಖವಾದ ಯೋಜನೆ ಇದಾಗಿದೆ. ಹಾಗೆ ರಾಮನಗರ ಜಿಲ್ಲೆಯ ರೈತರು ಬನ್ನಿ, ಇಡೀ ಮಂಡ್ಯ ಜಿಲ್ಲೆಯ ರೈತರು ಬನ್ನಿ, ತಮಗೆ ಅಂತರ್ಜಲ ಬೇಕಾದರೆ ನಮ್ಮ ಜೊತೆ ಬನ್ನಿ. ಇಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಜೊತೆ ಸೇರಿ ಈ ಒಂದು ಯೋಜನೆನ ಅನುಷ್ಠಾನ ಮಾಡ್ಕೊಳ್ಳೋಕೆ ನಮಗೆ ನೀವು ಸಪೋರ್ಟ್ ಕೊಡಿ. ಇಲ್ಲ ಅಂತಂದರೆ ನಾವು ರೈತ ವಿಫಲವಾಗ್ತೀವಿ. ಇರ್ಲಿ ಪೂಜೆ ಮಾಡೋ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ, ಆ ಕಾರ್ಯಕ್ರಮವನ್ನು ಸಫಲಗೊಳಿಸ್ಕೊಡಿ. ನಾವು ಕೂಡ ತಯಾರಾಗಿದ್ದೀವಿ, ತಾವು ಕೂಡ ತಯಾರಾಗಿ ಬನ್ನಿ. ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಯೋಜನೆನ ಕಾರ್ಯರೂಪಕ್ಕೆ ತರೋಣ ಅಂತ ಕೇಳ್ಕೊತಾ, ಸದಾ ರೈತರ ಪರವಾಗಿ ಸದಾ ಸಾರ್ವಜನಿಕ ಸೇವೆಯಲ್ಲಿ ಸದಾ ಸಾರ್ವಜನಿಕರ ಸೇವೆಯನ್ನು ಮಾಡುವ ಪೀಸ್ಫುಲ್ ಇಂಡಿಯಾ ಸಂಸ್ಥೆ, ರೈತ ಸಂಸ್ಥೆ, KRS ಸಂಘಟನೆ ತಂಡದಿಂದ ರಾಮನಗರ.